नमस्कार वीक्षकरे सिटी न्यूज के स्वागत नानु राणी खटवटे कर्नाटक बंद के विविध कन्नडप्र संघटनेगळ बेंबल ಡಿಸೆಂಬರ್ 5 ರಂದು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಜಯ ಕರ್ನಾಟಕ ದಲಿತ ಸಂಘಟನೆಗಳು ಸೇರಿದಂತೆ ಹಲವಾರು ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ ಬೋಲೋ ಭಾರತ ಮಾತಾ ಕೀ ಜೈ ತಾಯಿ ಭುವನೇಶ್ವರಿಗೆ ಜೈ ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನ್ನಡ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಲೇಬೇಕು ಹೋರಾಟ ಅಭಿವೃದ್ಧಿ ಪ್ರಾಧಿಕಾರವನ್ನು ನಿಷೇಧಿಸಲೇಬೇಕು ಚುನಾವಣೆ ಕುತಂತ್ರ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳ ಧಿಕ್ಕಾರ ಧಿಕ್ಕಾರ ಜನರ ಮಧ್ಯೆ ವಿಷ ಬೀಜ ಬಿತ್ತಿರುವ ಸರ್ಕಾರಕ್ಕೆ ಹೇಳ ಧಿಕ್ಕಾರ 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 ಎಂಇಎಸ್ನ ನಿಷೇಧಿಸಲೇಬೇಕು ನಿಷೇಧಿಸಲೇಬೇಕು ಕನ್ನಡ ನಾಡ ವಿರೋಧಿ ಸಂಘಟನೆಗಳನ್ನ ನಿಷೇಧಿಸಲೇಬೇಕು ನಿಷೇಧಿಸಲೇಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು ನ್ಯಾಯ ಬೇಕು ಬೋಲೋ ಭಾರತ ಮಾತಾ ಕೀ ಜೈ ತಾಯಿ ಭುವನೇಶ್ವರಿಗೆ ಜಯವಾಗಲಿ ತಾಯಿ ಭುವನೇಶ್ವರಿಗೆ ಬಂದ್ ನಾಳೆ ಗದಗ ಬಂದ್ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಕನ್ನಡ ವಿರೋಧಿ ಸಂಘಟನೆಗಳನ್ನ ನಿಷೇಧಿಸಲೇಬೇಕು ಬೆಳಗಾನೂರ ಶಿವಾನುಭವ ಗೋಷ್ಠಿ ತಾಲೂಕಿನ ಸುಕ್ಷೇತ್ರ ಬೆಳಗಾನೂರಿನ ಚಿಕ್ಕೇನಕೊಪ್ಪದ ಚನ್ವೀರ ಶರಣರ ಮಠದಲ್ಲಿ ಶಿವಾನುಭವ ಗೋಷ್ಠಿ ಜರುಗಿತು. ಸನ್ನಿಧಾನ ವಯಸ್ಸದ ಶ್ರೀ ಶಿವಶಾಂತವೀರ ಶರಣರು ಆಶೀರ್ವಚನ ನೀಡಿ ಮನುಷ್ಯನ ಬದುಕು ಸುಂದರಗೊಳಿಸಲು ಶರಣರ ಸಂತರ ಮಾತುಗಳು ಪೂರಕವಾಗಿವೆ ಎಂದರು. ನಂದಿಪುರದ ಎಚ್ಎಂ ಗುರು ಬಸವರಾಜಯ್ಯ ವಿಶೇಷ ಉಪನ್ಯಾಸ ನೀಡಿ ಶರಣ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರೆಸುವುದರ ಜೊತೆಗೆ ಸಹಬಾಳ್ವೆ ಸಮನ್ವಯತೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತ ಶೇಖರಡ್ಡಿ ಗದ್ದಿಗೇರಿ ಹಾಗೂ ದತ್ತುದಾಸ ಡಿ ಪುಣೇಕರ್ ಹಾಗೂ ಹೊಳೆ ಆಲೂರು ಎಪಿಎಂಸಿ ಅಧ್ಯಕ್ಷ ರಾಜಣ್ಣ ಹುಲಿ ಗದಗ ಡಿಜೆಎಂ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ಉಮೇಶ್ಪುರದವರನ್ನು ಸನ್ಮಾನಿಸಲಾಯಿತು. ಶಾಂತಯ್ಯ ಹಿರೇಮಠ್ ಮಹಾಂತೇಶ್ ಕಾಳ್ಗಿಯವರಿಂದ ಸಂಗೀತ ಸೇವೆ ಜರುಗಿತು. ಲಿಂಗರಾಜ್ ಪಾಟೀಲ್ ಸದಾನಂದ ಗುಡಿಸರ್ಮನಿ ಎಸ್ಎ ಪಾಟೀಲ್ ಐಎಸ್ ಬಿರಾದಾರ್ ಚಂದ್ರಶೇಖರ್ ಕುಬಿಹಾಳ್ ಅವರ ಭಕ್ತಿ ಸೇವೆ ಜರುಗಿತು. ವೇದಮೂರ್ತಿ ಚನ್ವೀರ ಶಾಸ್ತ್ರಿಗಳು ಸ್ವಾಗತಿಸಿದರು. ಬಿವೈ ಡೊಳಿನ್ ಕಾರ್ಯಕ್ರಮ ನಿರೂಪಿಸಿದರು. ಕೊನೆಗೆ ಎಂಎಸ್ ಕುಂಬಾರ್ ವಂದಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಅಭಿನಂದನೆ. ಕಳೆದ ವಾರ ಜಿಲ್ಲಾ ಪೊಲೀಸ್ ಇಲಾಖೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸಿ ಕಳ್ಳರನ್ನು ಪತ್ತೆ ಹಚ್ಚಿ ಸುಮಾರು 39 ಲಕ್ಷ ಮೌಲ್ಯದ ಚಿನ್ನಾಭರಣ, ನಗದು, ವಾಹನಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಮರಳಿ ಸಾರ್ವಜನಿಕರಿಗೆ ನೀಡಿದ್ದಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಯತೀಶನ್ ರವರಿಗೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಗದಗ ಪದಾಧಿಕಾರಿಗಳು ಹೂಗುಚ್ಛ ನೀಡುವ ಮೂಲಕ ಜಿಲ್ಲೆಯ ಸಾರ್ವಜನಿಕರ ಪರವಾಗಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ನಾಗರಾಜ್ ಬಾಗಲಕೋಟ್, ವೆಂಕಟೇಶ್ ವಾಸಲ್ಕೇರ, ಮಂಜುನಾಥ್ ಹಳ್ಳೂರ್ಮಠ್, ಪ್ರಸಾದ್ ಕೋಡಿತ್ಕರ್, ಹನುಮಂತ್ ನಾಡಗಾರ್ ಮುಂತಾದವರು ಉಪಸ್ಥಿತರಿದ್ದರು. ಸನ್ಮಾನ. ಬಸವ ಸದ್ಭಾವನಾ ಪ್ರಶಸ್ತಿ ಲಭಿಸಿದ ಪ್ರಯುಕ್ತ ಶ್ರೀಮತಿ ಪೂಜಾ ಬೇವೂರವರನ್ನು ಗದಗ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ವಿದ್ಯಾಧರ್ ದೊಡ್ಡಮನೆಯವರು ಸನ್ಮಾನಿಸಿದರು. ಸಕ್ರಿಯ ಟಿಬಿ ಪ್ರಕರಣಗಳನ್ನು ಕಂಡು ಹಿಡಿಯುವ ಸರ್ವೆ ಕಾರ್ಯಕ್ರಮ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ನಗರದ ಹಳೆ ಜಿಲ್ಲಾಸ್ಪತ್ರೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಸಕ್ರಿಯ ಟಿಬಿ ಪ್ರಕರಣಗಳನ್ನು ಕಂಡು ಹಿಡಿಯುವ ಸರ್ವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ಎಸ್ಎಸ್ ನೆಲಗುಂದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಕ್ರಿಯ ಟಿಬಿ ಪ್ರಕರಣಗಳನ್ನು ಕಂಡು ಹಿಡಿಯುವ ಸರ್ವೆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಎಲ್ಲಾ ಆರೋಗ್ಯ ಸಿಬ್ಬಂದಿಯವರಿಗೆ ಆಶಾ ಕಾರ್ಯಕರ್ತೆಯರಿಗೆ ತಿಳಿಸಿದರು. ಈ ಆಂದೋಲನದ ಸದುಪಯೋಗವನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಶ್ವಥ್ ರೆಡ್ಡಿ, ಶ್ರೀಮತಿ ರೇಣುಕಾಪಿ, ಡಿಎಂ ಕೆಂಚರೆಡ್ಡಿ ಅವರ್, ಎಂಎಸ್ ನದಾಫ್, ಗಣೇಶ್ ಬಾಗಡೆ, ಗುರುರಾಜ್ ಕೋಟಾಳ್, ಶ್ರೀಮತಿ ಚೌಡಿ, ಎಕೆ ಜೋಶಿ, ಕುಮಾರಿ ಮಂಜುಳಾ ಓಂಕಾರಿ, ಶ್ರೀಮತಿ ಅನಸೂಯ ಟಂಕ್ಸಾಲಿ ಹಾಗೂ ಇತರೆ ಸಿಬ್ಬಂದಿಯವರು ಹಾಜರಿದ್ದರು. ಬಸವರಾಜ್ ಬೇವಿನಗಡ ಸ್ವಾಗತಿಸಿದರು. ಗಣೇಶ್ ಬಾಗಡೆ ವಂದಿಸಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ. ಗದಗ ಬೆಡಗೇರಿ ಅವಳಿ ನಗರದಲ್ಲಿ ಭೂಮರೆಡ್ಡಿ ವೃತ್ತದಿಂದ ಬೆಡಗೇರಿ ಅಂಬಾಭವಾನಿ ವೃತ್ತದವರೆಗೆ ರಸ್ತೆ ವಿಸ್ತರಣೆ ಕಾರ್ಯದಲ್ಲಿ ಈ ಭಾಗದ ಗಿಡ ಮರಗಳನ್ನು ಸಂರಕ್ಷಿಸಿ ರಸ್ತೆಯನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಬೇಕೆಂದು ಸ್ನೇಹ ಬಳಗ ಗದಗ ಇವರಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎವಿ ಸೂರ್ಯಸೇನಾ ಅವರಿಗೆ ಮನವಿ ಸಲ್ಲಿಸಲಾಯಿತು.
ಈ ಭಾಗದ ಗಿಡಮರಗಳು ಗದಗ ಬೆಡಗಿರಿ ಅವಳಿ ನಗರದ ಮಧ್ಯಭಾಗದಲ್ಲಿದ್ದು ಈ ಭಾಗದ ಜನರಿಗೆ ಇಲ್ಲಿಯ ಗಿಡಮರಗಳು ಬೇಸಿಗೆ ಕಾಲದಲ್ಲಿ ನೆರಳು ಹಾಗೂ ಶುದ್ದ ಗಾಳಿ ನೀಡುತ್ತವೆ ಹಾಗೂ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜುಗಳಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಬೀದಿಬದಿ ವ್ಯಾಪಾರಸ್ಥರಿಗೆ ಈ ಭಾಗದ ಪಾದಚಾರಿಗಳಿಗೆ ಗಿಡಮರಗಳು ಆಶ್ರಯವಾಗಿವೆ ಅವಳಿ ನಗರದ ಜನತೆಗೆ ಸುಮಾರು ವರ್ಷಗಳಿಂದ ಈ ಮರಗಳು ಸೇವೆಯನ್ನು ನೀಡುತ್ತಾ ಬಂದಿದ್ದು ಆದ್ದರಿಂದ ಇಲ್ಲಿಯ ಮರಗಳನ್ನು ಕಡಿಯದೇ ಈ ಭಾಗದ ಪರಿಸರವನ್ನ ಸಂರಕ್ಷಿಸುವ ಕಾರ್ಯವನ್ನ ಮಾಡಬೇಕೆಂದು ಸ್ನೇಹ ಬಳಗದ ಅಧ್ಯಕ್ಷರಾದ ಬಾಬು ಎನ್ ಶಿಡ್ಲಿಂಗ್ ಒತ್ತಾಯಿಸಿದ್ದಾರೆ ಏಡ್ಸ್ ಕುರಿತು ಜಾಗೃತಿ ಕಾರ್ಯಕ್ರಮ ಕೇಲಿ ಸಂಸ್ಥೆಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಯೂತ್ ರೆಡ್ ಕ್ರಾಸ್ ಘಟಕ ಎನ್ಎಸ್ಎಸ್ ಘಟಕ ಗದಗ ಬೆಡಗಿರಿ ಇನ್ನರ್ ವೀಲ್ ಇದರ ಸಂಯುಕ್ತ ಆಶ್ರಯದಲ್ಲಿ ಏಡ್ಸ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಎಚ್ಐವಿ ಸೋಂಕು ತಡೆಗಟ್ಟುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದು ಕೇಲಿ ಸಂಸ್ಥೆಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಂಬಿ ಕೊಳ್ವಿ ಅವರು ಅಭಿಪ್ರಾಯ ಹಂಚಿಕೊಂಡರು ಈ ನಿಟ್ಟಿನಲ್ಲಿ ತಿಳುವಳಿಕೆ ಮೂಡಿಸಲು ತಿಳುವಳಿಕಾ ಪತ್ರಗಳನ್ನು ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಇನ್ನರ್ವಿಲ್ ಕ್ಲಬ್ ಗದಗ ಬೆಡಗೇರಿ ಅಧ್ಯಕ್ಷರಾದ ಸುಮಾ ಪಾಟೀಲ್ ವೈಆರ್ಸಿ ಘಟಕದ ಸಂಯೋಜನಾಧಿಕಾರಿಗಳಾದ ಶ್ರೀಮತಿ ವೀಣಾ ತಿರ್ಲಾಪುರ್ ಎನ್ಎಸ್ಎಸ್ ಘಟಕದ ಸಂಯೋಜನಾಧಿಕಾರಿಗಳಾದ ಪ್ರೊಫೆಸರ್ ರಾಜು ಯಲ್ಬುರ್ಗಿ ಪ್ರೊಫೆಸರ್ ಕಮಲಾ ಜಂಬಗಿ ಡಾ ವಿಠಲ್ ಕೋಳಿ ಹಾಗೂ ಇನ್ನರ್ವಿಲ್ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ ಸುವರ್ಣ ವಸ್ತ್ರದ ಖಜಾಂಚಿ ಶ್ರೀಮತಿ ಅಶ್ವಿನಿ ಜಗತಾಪ್ ವಿದ್ಯಾರ್ಥಿಗಳಾದ ಅರುಣ್ ಮತ್ತು ವಿಶಾಲ್ ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಅರೆ ಅಲ್ಮಾರಿ ಜನಾಂಗದವಾಗಿರುವ ನದಾಫ ಹಾಗೂ ಪಿಂಜಾರ ಸಮುದಾಯವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅಷ್ಟೇ ಅಲ್ಲ ಆರ್ಥಿಕವಾಗಿಯೂ ಹಿಂದುಳಿದಿದ್ದು ಈ ಸಮಾಜದ ಅಭಿವೃದ್ದಿಗೆ ನದಾಫ ಹಾಗೂ ಪಿಂಜಾರ ಅಭಿವೃದ್ದಿ ನಿಗಮ ಸ್ಥಾಪಿಸುವಂತೆ ಕರ್ನಾಟಕ ರಾಜ್ಯ ನದಾಫ ಹಾಗೂ ಪಿಂಜಾರ ಸಂಘದ ಗದಗ ಜಿಲ್ಲಾ ಘಟಕ ಮತ್ತು ನೌಕರರ ಘಟಕವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ಕರ್ನಾಟಕ ನದಾಫ ಹಾಗೂ ಪಿಂಜಾರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ನ್ಯಾಯವಾದಿ ಎಸ್ಕೆ ನದಾಫ್ ನೌಕರರ ಘಟಕದ ಜಿಲ್ಲಾಧ್ಯಕ್ಷ ಎಂಜೆ ನದಾಫ್ ಕಾರ್ಯಾಧ್ಯಕ್ಷ ಡಾ ವೈಆರ್ ಬೇಲೇರಿ ಕಾರ್ಯದರ್ಶಿ ಎಸ್ಆರ್ ನದಾಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ಎ ಟೋಪಿವಾಲಿ ರಾಜ್ಯ ಆಡಳಿತ ಮಂಡಳಿಯ ಸದಸ್ಯ ಎಎನ್ ನದಾಫ್ ಉಪಾಧ್ಯಕ್ಷ ರಹಿಮಾನ್ ಸಾಬ್ ನದಾಫ್ ಜಿಲ್ಲಾ ವಕ್ತಾರ ರಾಜಸಾಬ್ ಆರ್ ಅಣ್ಣಿಗೇರಿ ಆಪ್ತ ಕಾರ್ಯದರ್ಶಿ ಉಮರ್ ಸಾಬ್ ನದಾಫ್ ಮಲಿಕ್ ನದಾಫ್ ಮೊಹಮ್ಮದ್ ಇಸ್ಮಾಯಿಲ್ ಫಕ್ರುಸಾಬ್ ನದಾಫ್ ಬಾಗಿವಾಡಿ ಪೀರ್ಸಾಬ್ ನದಾಫ್ ಅಸುಂಡಿ ಮುಸ್ತಫರಿ ಆರ್ ನದಾಫ್ ಖಾಸಿಂ ಸಾಬ್ ನದಾಫ್ ಮುಂತಾದವರು ಉಪಸ್ಥಿತರಿದ್ದರು ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಗದಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ದರೋಡ ಕಳ್ಳತನ ಮೊಬೈಲ್ ಕಳ್ಳತನ ಬೈಕ್ಗಳ ಕಳ್ಳತನ ಮಾಡುವ ದೊಡ್ಡ ಗ್ಯಾಂಗ್ಗಳನ್ನು ಬಂಧಿಸಿ ಅವುಗಳನ್ನು ಸ್ವಂತ ಮಾಲೀಕರಿಗೆ ಹಿಂತಿರುಗಿಸಿ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಜಯಭೀಮ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪ್ರಜಾಪರ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಯತೀಶ್ ಅವರನ್ನು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ನೀಡುವ ಮೂಲಕ ಸನ್ಮಾನಿಸಲಾಯಿತು ಗಣೇಶ್ ಹುಬ್ಬಳ್ಳಿ ಉಸ್ಮಾನ್ ಚಿತ್ತಾಪುರ್ ದಾದಾಪೀರ್ ಕಲೆಗಾರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಅಫ್ರೂಜಾ ಡಾಲಾಯತ್ ಜಗದೀಶ್ ಹಿರೇಮಠ್ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಧಾರವಾಡ ಅಶ್ರಫ್ ಅಲಿ ಸೈಯದ್ ಉಪಾಧ್ಯಕ್ಷರಾದ ಮಂಜುನಾಥ್ ತೌಸರ್ ರಾಷ್ಟಿನ್ ಜೋಸೆಫ್ ಹೇಮಂತ್ ಹುಬ್ಬಳ್ಳಿ ವಿಜಯ್ ಪೂಜಾರ್ ಬಸವರಾಜ್ ಬದಾಮಿ ಪರಶುರಾಮ್ ಪಾತ್ರೋಟ ಮಂಜುನಾಥ್ ಕದಂ ದಲಿತ ಮುಖಂಡರಾದ ಬಾಬು ಬಳ್ಳಾರಿ ಪ್ರೇಮ್ ಹುಬ್ಬಳ್ಳಿ ಶ್ರೀಕಾಂತ್ ವಿಶ್ವನಾಥ್ ಹುಬ್ಬಳ್ಳಿ ವಿನಾಯಕ್ ಬಳ್ಳಾರಿ ವಿಶ್ವ ಎಸ್ ಹೊಸಮನಿ ಮುಂತಾದವರು ಹಾಜರಿದ್ದರು ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಇಲಾಖೆಗಳ ಸಮನ್ವಯ ಸಮಿತಿ ಸಭೆ ಸಂಕಷ್ಟದಲ್ಲಿರುವ ಮಕ್ಕಳ ರಕ್ಷಣೆ ಪೋಷಣೆಗೆ ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಇಲಾಖೆಗಳು ಶ್ರಮಿಸಬೇಕು ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅವಿನಾಶ್ಲಿಂಗ್ ಗೋಟ್ಖಿಂಡಿ ಹೇಳಿದರು ಇತ್ತೀಚೆಗೆ ನಗರದಲ್ಲಿ ನಡೆದ ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಇಲಾಖೆಗಳ ಸಮನ್ವಯ ಹಾಗೂ ಸಹಭಾಗಿತ್ವ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಸ್ಥಳೀಯ ಆಡಳಿತ ಅಧಿಕಾರಿಗಳ ಸಹಭಾಗಿತ್ವ ಅತಿ ಮುಖ್ಯ ಎಂದು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಮಂಜುನಾಥ್ ಬೊಮ್ಮನಕಟ್ಟಿ ತಿಳಿಸಿದರು ಪೋಕ್ಸೋ ಪ್ರಕರಣಗಳಲ್ಲಿ ಅಭಿಯಾನ ನಿಧಿಯಡಿ ಸೌಲಭ್ಯ ಪಡೆಯಲು ಬಾಧಿತರಿಗೆ ಶೀಘ್ರವಾಗಿ ಸಹಾಯಧನ ಒದಗಿಸುವ ನಿಟ್ಟನಲ್ಲಿ ಇಲಾಖೆಗಳು ಕಾರ್ಯನಿರ್ವಹಿಸಬೇಕೆಂದು ಕಾನೂನು ಹಾಗೂ ಪರಿವೀಕ್ಷಣಾಧಿಕಾರಿ ಪ್ರಕಾಶ್ ವಾಲಿ ತಿಳಿಸಿದರು ರಮೇಶ್ ಕಳಿಮನಿ ದತ್ತು ಕಾರ್ಯಕ್ರಮ ಹಾಗೂ ತೊಟ್ಟಲು ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದರು ಪೊಲೀಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಆರೋಗ್ಯ ಕಾರ್ಮಿಕ ಇಲಾಖೆ ನಗರಸಭೆ ಸಖಿ ಸೆಂಟರ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಇತರರು ಭಾಗವಹಿಸಿದ್ದರು ಸಭೆಯಲ್ಲಿ ಮಕ್ಕಳ ಸಹಾಯವಾಣಿ ಸಂಯೋಜಕ ಸೂರಜ್ ಮಹೇಕರ್ ಸ್ವಾಗತಿಸಿದರು ಪ್ರಭಾವತಿ ಬೆಡಗಿರಿ ನಿರೂಪಿಸಿದರು ಕೊನೆಗೆ ಅಶ್ವಿನಿ ಹಿರೇಮಠ್ ವಂದಿಸಿದರು ಸಕಾಲ ಸಪ್ತಾಹ ಜಾಥಾ ಸಕಾಲ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅರ್ಜಿ ವಿಲೇವಾರಿ ಚುರುಕುಗೊಳಿಸುವ ಉದ್ದೇಶದಿಂದ ಸಕಾಲ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ನಡಶೇಷಿ ಹೇಳಿದರು ನರೇಗಲ್ ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ಮಂಗಳವಾರ ಸಕಾಲ ಸಪ್ತಾಹ ಬಗ್ಗೆ ಜನಜಾಗೃತಿ ಜಾಥಾಗೆ ಚಾಲನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಜಾಥಾವು ಗ್ರಾಮ ದೇವತಾ ದೇವಸ್ಥಾನ ಗಣೇಶ ದೇವಸ್ಥಾನ ವೀರಣ್ಣನ ಪಾದಗಟ್ಟಿ
ದರ್ಗಾ, ಹಳೆ ಬಸ್ ನಿಲ್ದಾಣ, ಜಕ್ಲಿ ಕ್ರಾಸ್ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅಕ್ಕಮ್ಮ ಮಣ್ಣೊಡ್ಡರು, ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರ್ ಧ್ಯಾನಮಠ, ರಾಜಯ್ಯ ಮಾಲ್ಗಿತ್ತಿಮಠ್, ಮುತ್ತಪ್ಪ ನೂಲ್ಕಿ, ಮಲ್ಲಿಕಾರ್ಜುನಗೌಡ, ಭೂಮನ್ ಗೌಡರ್, ಶ್ರೀಶೈಲಪ್ಪ ಬಂಡಿಹಾಳ್, ದಾವುದಲಿ ಕುದರಿ, ಫಕೀರಪ್ಪ ಮಳ್ಳಿ, ವಿಜಯಲಕ್ಷ್ಮಿ ಚಲವಾದಿ, ಜ್ಯೋತಿ ಪಾಯಪ್ಪ ಗೌಡರ್, ಸುಮಿತ್ರಾ ಕಮಲಾಪುರ್, ಮಂಜುಳಾ ಹುರಳಿ, ಯಲ್ಲಪ್ಪ ಮಣ್ಣೊಡ್ಡರ್, ಮೌನೇಶ್ ಹೊಸಮನಿ, ಎಸ್ಎ ಜಕ್ಲಿ, ರಾಮಚಂದ್ರಪ್ಪ ಕಜ್ಜಿ, ಎಎಸ್ ಕಾತರ್ಕಿ, ಅಶೋಕ್ ಹೊಸಳಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ರಾಜ್ಯ ಸರ್ಕಾರಕ್ಕೆ ಮನವಿ. ಕರ್ನಾಟಕ ರಾಜ್ಯದಲ್ಲಿ ವಾಸಿಸುವ ನದಾಫ ಹಾಗೂ ಪಿಂಜಾರ ಜನಾಂಗವು ಶೋಷಿತ ಹಾಗೂ ಕಡುಬಡತನದಲ್ಲಿ ಕಷ್ಟಕರ ಜೀವನವನ್ನು ನಡೆಸುತ್ತಿರುವ ಅತಿ ಹಿಂದುಳಿದ ಜನಾಂಗವಾಗಿದೆ. ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿಯಾಗಿ ಸಂಪರ್ಕಿಸಿ ನದಾಫ ಹಾಗೂ ಪಿಂಜಾರ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿ ರಚನೆಗಾಗಿ ಮನವಿ ನೀಡಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲಿಸುವುದಾಗಿ ಭರವಸೆ ನೀಡಿದ್ದು, ಆದರೆ ನಮ್ಮ ಬೇಡಿಕೆ ಈಡೇರಿರುವುದಿಲ್ಲ. ನಮ್ಮ ಬೇಡಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಲು ಸಮಾಜದ ಪರವಾಗಿ ರಾಜ್ಯದಾದ್ಯಂತ ಕರ್ನಾಟಕ ನದಾಫ ಹಾಗೂ ಪಿಂಜಾರ ಸಂಘದಿಂದ ನದಾಫ ಹಾಗೂ ಪಿಂಜಾರ ಅಭಿವೃದ್ಧಿ ನಿಗಮ ಮಂಡಳಿ ರಚನೆಗಾಗಿ ತಾಲೂಕು ಘಟಕಗಳಿಂದ ಹಾಗೂ ಜಿಲ್ಲಾ ಘಟಕಗಳಿಂದ ಮನವಿ ಸಲ್ಲಿಸಲಾಗಿದೆ. ತಾಲೂಕಾಧ್ಯಕ್ಷರಾದ ಶೌಕತಲಿ ಅಣ್ಣಿಗೇರಿ, ಉಪಾಧ್ಯಕ್ಷರಾದ ಫಕೂರ್ ಸಾಬ್ ನದಾಫ್, ಪ್ರಧಾನ ಕಾರ್ಯದರ್ಶಿಗಳಾದ ಎಂಬಿ ನದಾಫ್, ನಿರ್ದೇಶಕರಾದ ರಬ್ಬಾನಿ ಎಫ್ ಹುಲ್ಕೋಟಿ, ಹುಸೇನ್ ಸಾಬ್ ನದಾಫ್ ಬೆಳ್ಹೋಡ, ಝಾಕೀರ್ ಹುಸೇನ್ ಬಾಗಲ್ಕೋಟ, ನಿವೃತ್ತ ಎಎಸ್ಐ ಆರ್ವಾಯ್ ನದಾಫ್, ಫಕ್ರು ಸಾಬ್ ತಟ್ಟಿಮನಿ, ದರಿಯಾ ಸಾಬ್ ನಡುವಲ್ಮನಿ, ಮೊಹಮ್ಮದ್ ರಫೀಕ್ ಮೂಲಿಮನಿ, ಅಜರುದ್ದೀನ್ ಮೂಲಿಮನಿ, ರಂಜಾನ್ ಸಾಬ್ ಯಾವಗಲ್ ಮುಂತಾದವರು ಹಾಜರಿದ್ದರು. ಗದಗ ಜಿಲ್ಲಾ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದ ಆಶ್ರಯದಲ್ಲಿ ಸಾಂಕೇತಿಕ ಮುಷ್ಕರ. ರಾಜ್ಯ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ರಿಜಿಸ್ಟರ್ ಬೆಂಗಳೂರು, ರಾಜ್ಯ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ರಿಜಿಸ್ಟರ್ ಬೆಂಗಳೂರು ಹಾಗೂ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘ ಬೆಂಗಳೂರು ಹಾಗೂ ಗದಗ ಜಿಲ್ಲಾ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಹಾಗೂ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘ ಬೆಂಗಳೂರು ಹಾಗೂ ಗದಗ ಜಿಲ್ಲಾ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗದವರ ಗೌರವಧನ, ಜೀವನ ಮಾಡುವ ಕುರಿತು ಹಾಗೂ ಅನುದಾನಿತ ಶಾಲೆಗಳ ಸಿಬ್ಬಂದಿ ವರ್ಗದವರ ಸೌಲಭ್ಯಗಳನ್ನು ನಮ್ಮ ವಿಶೇಷ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಕಲ್ಪಿಸಲು ಮುಷ್ಕರವನ್ನು ನಡೆಸಲಾಗಿತ್ತು. ಇಲಾಖೆಯು ಈ ದಿಸೆಯಲ್ಲಿ ಉತ್ತಮವಾದ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬ ವಿಶ್ವಾಸ ನಮ್ಮದಾಗಿದೆ ಎಂದು ಅಧ್ಯಕ್ಷರಾದ ಎಸ್ ಬಸಪ್ಪ ಹೇಳಿದರು. ಮುಷ್ಕರದಲ್ಲಿ ಉಪಾಧ್ಯಕ್ಷರಾದ ಜಿಪಿ ಪವಾರ್, ವೀರೇಂದ್ರ ಸಿಂಗ್ ರಜಪೂತ್ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಹಾಡಿನ ನೃತ್ಯಕ್ಕೆ ಮೆಚ್ಚುಗೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಗದಗ ಸಹಕಾರದೊಂದಿಗೆ ಗದಗ ನಗರದ ಕಲಾಕೃತಿ ಡ್ಯಾನ್ಸ್ ಅಕಾಡೆಮಿಯ ವತಿಯಿಂದ ಮಹಾನಾಯಕ ಅಂಬೇಡ್ಕರ್ ಅವರ ಬಗ್ಗೆ ಇರುವ ಹಾಡಿನ ನೃತ್ಯಕ್ಕೆ ಡಿಸಿ ಹಾಗೂ ಎಸ್ಪಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿರಯಸ್ವಾಮಿ, ಕಿಶನ್, ಪ್ರಕುಲ್, ವರ್ಷ, ಜ್ಯೋತಿ ಗೋವರ್ಧನ್, ಪವಿತ್ರ, ಸೋನಾಲಿ, ಸೋನಂ, ಐಶ್ವರ್ಯ, ಯುವರಾಜ್, ರಾಜೇಶ್ ಹಾಗೂ ಮಾಸ್ಟರ್ ಗೋಪಿಯವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಭೂಮಿತಾಯಿ ಮಕ್ಕಳ ಬಳಗ ಅಧ್ಯಕ್ಷ ಅನಿಲ್, ಈರಪ್ಪ, ಶಾಂತಗಿರಿ, ಭೀಮಾ ಆರ್ಮಿ ಜಿಲ್ಲಾಧ್ಯಕ್ಷರಾದ ನಾಗಾರ್ಜುನ ಕಾಳೆ, ಅರವಿಂದ್ ಹಬೀಬ್ ಉಪಸ್ಥಿತರಿದ್ದರು. ಮಠಗಳು ಮಾನವೀಯತೆಯನ್ನು ಗಟ್ಟಿಗೊಳಿಸುವ ಕೇಂದ್ರಗಳು. ಪರಮ ಪೂಜ್ಯ ಶಿವಶರಣೆ ಡಾ ನೀಲಮ್ಮ ತಾಯಿ ಅಸುಂಡಿ ಆಧ್ಯಾತ್ಮ ವಿದ್ಯಾಶ್ರಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀದೇವಿ ಮಂಟಪವನ್ನು ಶಾಸಕ ಎಚ್ಕೆ ಪಾಟೀಲ್ ರವರು ಉದ್ಘಾಟಿಸಿ, ಗದಗ ಆಧ್ಯಾತ್ಮ ವಿದ್ಯಾಶ್ರಮ 20 ವರ್ಷಗಳಿಂದ ತನ್ನ ಕಾರ್ಯಚಟುವಟಿಕೆಗಳಿಂದ ನಾಡಿಗೆ ಬೆಳಕಾಗುತ್ತಾ ಬಂದಿದೆ. ಇದರ ಕೇಂದ್ರ ಬಿಂದು ಮಾತೋಶ್ರೀವರಾದ ಪರಮ ಪೂಜ್ಯ ಡಾ ನೀಲಮ್ಮ ತಾಯಿಯವರು ಮಾಡಿರುವ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಮಾತನಾಡಿದರು. ಪರಮ ಪೂಜ್ಯ ಅಭಿನವ ಸದಾಶಿವಾನಂದ ಮಹಾಸ್ವಾಮಿಗಳವರು ಸಭೆಯ ಸಾನ್ನಿಧ್ಯ ವಹಿಸಿದ್ದರು. ಪರಮ ಪೂಜ್ಯ ಶಿವಶರಣೆ ಡಾ ನೀಲಮ್ಮ ತಾಯಿಯವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ನೂತನ ಉತ್ತರಾಧಿಕಾರಿಗಳ ಸ್ಥಾನಕ್ಕೆ ನೇಮಕಗೊಂಡ ಶರಣಿ ಮೈತ್ರಾದೇವಿ ಅವರು ಮಾತೋಶ್ರೀಯವರು ಹಾಕಿಕೊಟ್ಟ ಸತ್ಪಥದಲ್ಲಿ ಕಾಯ, ವಾಚ, ಮನಸ ತ್ರಿಕರ್ಣ ಪೂರಕವಾಗಿ ನಡೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾ, ಇದಕ್ಕೆಲ್ಲ ಪೂಜೆ ಗುರುಗಳವರ ಹಾಗೂ ಭಕ್ತ ಸಮೂಹದ ಸಹಕಾರ ಸದಾ ಇರಲೆಂದು ಆಶಿಸಿದರು. ಆಧ್ಯಾತ್ಮ ವಿದ್ಯಾಶ್ರಮ ಸಾಗಿಬಂದ ಕುರಿತು ಬಿಬಿ ಹುಕಾರ್ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದರೆ ಆರ್ಬಿ ಬೆನಕೊಪ್ಪ ಸ್ವಾಗತಿಸಿದರು. ಎಸ್ಬಿ ದೊಡ್ಡನವರ್ ಪ್ರಾರ್ಥನೆಗೈದು ಕಾರ್ಯಕ್ರಮ ನಿರೂಪಿಸಿದರು. ಸಮಾರಂಭದಲ್ಲಿ ಗುರಣ್ಣ ಬಳಗಾನೂರ್, ರವೀಂದ್ರ ಮುಲಿಮನಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷಣಿಯರಾದ ಶ್ರೀಮತಿ ಶೋಭಾ ಮೇಟಿ, ಮೃತ್ಯುಂಜಯ ಸಂಕೇಶ್ವರ, ಮಲನಗೌಡ ಪರಡ್ಡಿ, ಬಸವರಾಜ್ ಬಿಂಕಿ ಮೊದಲಾದವರು ಉಪಸ್ಥಿತರಿದ್ದರು. ಭೀಮಾಂಬಿಕಾ ಡಿಎಲ್ಇಡಿ ಕಾಲೇಜಿನ ಪರೀಕ್ಷಾ ಫಲಿತಾಂಶ. ಭೀಮಾಂಬಿಕಾ ಡಿಎಲ್ಇಡಿ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಡಿಎಲ್ಇಡಿ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಕಾಲೇಜಿನ ಒಟ್ಟು ಫಲಿತಾಂಶ ಶೇಕಡ 88.89%ಆಗಿದ್ದು, ದ್ವಿತೀಯ ವರ್ಷದಲ್ಲಿ ಸಂಗೀತ ಎಂ ಎಲಿಗಾರ್ ಶೇಕಡ 80.25% ಪಡೆದು ಪ್ರಥಮ ಸ್ಥಾನ, ಪ್ರಭಾವತಿ ಹಿರೇಮಠ್ ಶೇಕಡ 78.75% ಪಡೆದು ದ್ವಿತೀಯ ಸ್ಥಾನ, ಭಾರತಿ ಮಾ ಗಡ್ಡೆ ಶೇಕಡ 78.25% ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಸಂಸ್ಥೆ ಅಧ್ಯಕ್ಷರಾದ ಡಾ ಬಿಎಫ್ ದಂಡಿನ್, ಕಾರ್ಯದರ್ಶಿಗಳಾದ ರವಿ ಬಿ ದಂಡಿನ್ ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಡಾ ಪುನೀತ್ ಕುಮಾರ್ ಬೆನ್ಕನ್ವಾರಿ, ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದ್ದಾರೆ. ಜಿಲ್ಲೆಯಲ್ಲಿ ಕೋಟ್ಫಾ ದಾಳಿ. ಸಿಗರೆಟ್ಸ್ ಹಾಗೂ ಇತರೆ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ, ವ್ಯಾಪಾರ ವಹಿವಾಟು, ಉತ್ಪಾದನೆ ನಿಯಂತ್ರಿಸುವ ನಿಟ್ಟನಲ್ಲಿ
ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮತ್ತು ತನಿಖಾ ದಳದ ಸಹಯೋಗದಲ್ಲಿಂದು ಜಿಲ್ಲೆಯ ಶಹರ್ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೀಡಾ ಅಂಗಡಿ, ಹೋಟೆಲ್, ಟೀ ಸ್ಟಾಲ್ಗಳ ಮೇಲೆ ಜಿಲ್ಲಾ ಸಮೀಕ್ಷಣಾಧಿಕಾರಿ ಜಗದೀಶ್ ನುಶ್ಚಿನ್ ನೇತೃತ್ವದಲ್ಲಿ ದಾಳಿ ನಡೆಸಿ ನಿಯಮ ಉಲ್ಲಂಘಿಸಿದವರ ವಿರುದ್ದ ಒಟ್ಟು 15 ಪ್ರಕರಣಗಳು ದಾಖಲಾಗಿದ್ದು 1,700 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಜಿಲ್ಲಾ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸಂಘದ ಯೋಜನಾ ನಿರ್ದೇಶಕ ಸಂದೇಶ್ ಕುಮಾರ್ ಪಾಟೀಲ್ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಸಮಾಜದ ಕಾರ್ಯಕರ್ತರಾದ ಬಸಮ್ಮ ಚಿತ್ತರ್ಗಿ, ದುರ್ಗಪ್ಪ ಸಾಂಕೇನವರ್ ಹಾಜರಿದ್ದರು. ಪೂರ್ವಭಾವಿ ಸಭೆ ದಿನಾಂಕ 3ರಂದು ಗದಗ್ ನಗರದ ಮಾಡೆಲ್ ಹೈಸ್ಕೂಲ್ ದಾಸೋಹ ಭವನದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ಪಂಚಮಸಾಲಿ ಸಮಾಜ ಟೂಇ ಮತ್ತು ಕೇಂದ್ರ ಸರ್ಕಾರದ ಒಬಿಸಿ ಸೇರುವವರಿಗೆ ಹೋರಾಟಕ್ಕೆ ನಿರ್ಧಾರ ಕೈಗೊಳ್ಳಲಾಯಿತು. ವೀರನ್ಗೌಡ ಪಾಟೀಲ್, ಅನಿಲ್ ಪಾಟೀಲ್, ಎಂಎಸ್ ಪಾಟೀಲ್, ಚಿನ್ನೂರ್, ವಿರೂಪಾಕ್ಷಪ್ಪ ಮಟ್ಟಿ, ಅಯ್ಯಪ್ಪ ಅಂಗಡಿ, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಯುವ ಘಟಕದ ಅಧ್ಯಕ್ಷರು, ಶಿವಲೀಲಾಕಿ, ಜಯಶ್ರೀ ಉಗ್ಲಾಟದ್, ಮರಿಗೌಡರ್, ಲಲಿತಾ ಗೊಳಗೊಳಕಿ, ಸ್ವಾತಿ ಅಕ್ಕಿ, ಮಾಂತೇಶ್ ನಳ್ವಡಿ, ಬಸವರಾಜ್ ಗಡ್ಡೆಪ್ರವರ್, ಸಂಗಮೇಶ್ ಕೌಳಿಕಾಯಿ, ಪ್ರಶಾಂತ್ ಬೆಡಗೇರಿ, ರಾಜು ರೊಟ್ಟಿ, ರವಿ ಮಾನೇಂದ್, ರಾಜು ಚಕ್ಕನ್ಗೌಡರ್ ಮುಂತಾದವರು ಉಪಸ್ಥಿತರಿದ್ದರು. ದಿನಾಂಕ 6ರಂದು ಚಿತ್ರಕಲಾ ಮಹಾವಿದ್ಯಾಲಯಗಳ ಶೈಕ್ಷಣಿಕ ಸಮಾವೇಶ. ಕರ್ನಾಟಕ ರಾಜ್ಯ ಚಿತ್ರಕಲಾ ಮಹಾವಿದ್ಯಾಲಯಗಳ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ ವಿಧಾನ ಪರಿಷತ್ಗೆ ಪುನರ್ ಆಯ್ಕೆಯಾದ ಪ್ರೊಫೆಸರ್ ಎಸ್ವಿ ಸಂಕನೂರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ 6ರಂದು ನಗರದ ಕಳಸಾಪುರ ರಸ್ತೆಯ ಶ್ರೀರಾಮ ಬಂಜಾರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಬೆಳಗ್ಗೆ 9:30 ಗಂಟೆಗೆ ಕರ್ನಾಟಕ ರಾಜ್ಯ ಚಿತ್ರಕಲಾ ಮಹಾವಿದ್ಯಾಲಯಗಳ ನೌಕರರ ಹಾಗೂ ಸಿಬ್ಬಂದಿಗಳ ಸಮಸ್ಯೆಗಳ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದ್ದು ಚಿತ್ರಕಲಾ ಮಹಾವಿದ್ಯಾಲಯಗಳ ಸರ್ವ ಸಿಬ್ಬಂದಿ ಭಾಗವಹಿಸುವರು ಎಂದು ಕರ್ನಾಟಕ ರಾಜ್ಯ ಚಿತ್ರಕಲಾ ಮಹಾವಿದ್ಯಾಲಯಗಳ ಸಿಬ್ಬಂದಿ ಸಂಘದ ಅಧ್ಯಕ್ಷರಾದ ಡಾ ಬಿಎಲ್ ಚೌಹಾಣ್ ಹೇಳಿದರು. ಅವರು ನಗರದ ಜೆಎನ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯಗಳ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶದ ಪೂರ್ವ ಸಿದ್ದತಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಎಸ್ಎಸ್ ಕಮರ್, ಡಾ ಸಿವಿ ಬಡಗೇರ್, ವಿಎಲ್ ಬೆಳಗಲಿ, ಕೃಷ್ಣ ಕೆಎಂ, ಸಂಗಮೇಶ್ ಹರ್ಲಾಪುರ್, ಎಸ್ವಿ ಗುಂಜಾಳ್ ಸೇರಿದಂತೆ ಚಿತ್ರಕಲಾ ಮಹಾವಿದ್ಯಾಲಯಗಳ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.